ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿನ್ ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಕ್ಕದ ಕಂಪ್ಲಿ ಪಟ್ಟಣದಲ್ಲಿ ನಿಜಶರಣರಾದ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತಿ ಅದ್ಧೂರಿಯಾಗಿ ಆಚರಣೆ. ಆಗೋಲೆ ವಿಟ್ಲಾಪುರ ಗ್ರಾಮಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಶಾಸಕರಾದ ಪರಣ್ಣ ಮುನವಳ್ಳಿ ಅವರಿಂದ ಚಾಲನೆ. ಮತ್ತು ತಲಕಗಿರಿ ತಾಲೂಕಿನ ಬೆನಕನಾಡ ಗ್ರಾಮದಲ್ಲಿ ನಿಜಶರಣರಾದ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತಿ ಸಂಭ್ರಮದಿಂದ ಆಚರಣೆ. ವಾರ್ತೆಗಳ ವಿವರ. ತುಂಗಭದ್ರಾ ನದಿ ಪಕ್ಕದಲ್ಲಿರುವ ಕಂಪ್ಲಿ ಪಟ್ಟಣದಲ್ಲಿ ಕಂಪ್ಲಿ ತಾಲೂಕು ಆಡಳಿತ ಮತ್ತು ಗಂಗಮತ ಸಮಾಜ ಇವರ ಆಶ್ರಯದಲ್ಲಿ ನಿಜಶರಣರಾದ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನ ಇತರ ಕ್ಷೇತ್ರದಾಗ ಒಬ್ಬರನ್ನೇ ಹೊರಗಳನ್ನ ಕೆಲ್ಸಾರ ಅಂದ್ರ ನಮ್ಮ ಸಮಾಜದ ಒಗ್ಗಟ್ಟೆಲ್ಲ ಅಲ್ಲಿ ಎಲ್ಲರೂ ತೋರಿಸ್ಯಾರ. ಅದಂಗ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಹೋರಾಟದ ಭಾವನೆ ಆಗಲಿ ಇಲ್ಲ, ನಾವು ಈಗಾಗಲೇ ಹಮ್ಮಿಕೊಂಡಿರುವಂತ ನಮ್ಮ ಕಲ್ಯಾಣ ಮಂಟಪದ ಕಾರ್ಯಕ್ಕೆ ಎಲ್ಲರೂ ಮುಂದಿನ ದಿನಗಳಲ್ಲಿ ಈ ನಮ್ಮ ಎಲ್ಲ ಸನ್ಮಾನಿತರೆಲ್ಲ ಅದಕ್ಕೆ ಹೆಚ್ಚಿಗೆ ಶ್ರಮ ವಹಿಸಿ ಕಟ್ಟಬೇಕು ಅಂತ ಹೇಳುತ್ತಾ ಸ್ವಲ್ಪ ನಮ್ಮ ಸಮಾಜ ಸಂಶುದ್ಧವಾಗಿ ಮಾಡ್ಕೊಂಡು ಹೋಗ್ತಿದ್ದೀವಿ ವರ್ಷ. ಯಾಕಂದ್ರೆ ಕಲ್ಯಾಣ ಮಂಟಪ ಕಟ್ಟದೇ ಇರೋದ್ರಿಂದ ಈ ಕಾರ್ಯಕ್ರಮನ ಅಲ್ಲೇ ಪೂಜೆ ಮಾಡಿ ಸಂಶುದ್ಧವಾಗಿ ನಾಡ ಕಚೇರಿಯಲ್ಲಿ ತಹಸೀಲ್ದಾರ್ ಆಫೀಸ್ನಲ್ಲಿ ನೆರವೇರಿಸ್ಕೊಂಡು ಇದು ಮಾಡ್ತಾ ಇದ್ವಿ. ಆದರೆ ಇವತ್ತು ಯುವಕರು ಏನಿದ್ದಾರೆ, ಯುವಶಕ್ತಿ ಇಲ್ಲಪ್ಪ, ನಮಗೆ ಮೆರವಣಿಗೆ ಆಗಲೇಬೇಕು. ಮೆರವಣಿಗೆ ನಿಮ್ಮ ಸಮ್ಮುಖದಲ್ಲಿ ಮಾಡಿದ್ದೀವಿ. ಅಂಬಿಗರ ಚೌಡಯ್ಯನ ಬಗ್ಗೆ ಹೇಳ್ಬೇಕಂದ್ರೆ ಅವರು ಒಬ್ಬ ವಚನಕಾರ ಮತ್ತು ಶರಣರ ಸಮಕಾಲೀನ ಶರಣರು ಆಗಿರುತ್ತಾರೆ. ಇವರ ತಾಯಿ ಪಂಪಾದೇವಿ ಮತ್ತು ವಿರೂಪಾಕ್ಷ ತಂದೆ. ಇವರು ಹಾವೇರಿ ಜಿಲ್ಲೆಯ ಚೌಡದಾನಾಪುರದಲ್ಲಿ ಜನಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಇವರ ವೃತ್ತಿ ಅಂಬಿಗ ದೋಣಿ ನಡೆಸೋದು. ಅಂಕಿತನಾಮ ಇವರ ವೃತ್ತಿ ಅಂಬಿಗ ಮತ್ತು ಅಂಕಿತನಾಮ ಅಂಬಿಗರ ಚೌಡಯ್ಯ ಅಂತ. ಇವರು ಅನೇಕ ವಚನಗಳನ್ನು ತಮ್ಮ ವಿಶಿಷ್ಟವಾದ ರೀತಿಯಲ್ಲಿ ರಚನೆ ಮಾಡಿದಂಥ ಒಬ್ಬ ಮಹಾನ್ ಮೇಧಾವಿ. ಗಂಗಾವತಿ ತಾಲೂಕಿನ ಕೇಸರಹಟ್ಟಿ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನೂತನವಾಗಿ ನಿರ್ದೇಶಕರಾಗಿ ಮಹಂತಗೌಡ ಮಾಲಿಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಗಂಗಾವತಿ ತಾಲೂಕಿನ ಕೇಸರಹಟ್ಟಿ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನೂತನವಾಗಿ ನಿರ್ದೇಶಕರಾಗಿ ಯುವ ಮುಖಂಡರಾದ ಮಹಂತಗೌಡ ಮಾಲಿಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಚುನಾವಣೆಯಲ್ಲಿ ಜಯಶಾಲಿಯಾಗಲು ಶ್ರಮಿಸಿದ ಸರ್ವರಿಗೂ ನೂತನ ನಿರ್ದೇಶಕರಾದ ಮಹಂತಗೌಡ ಮಾಲಿಪಾಟೀಲ್ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಮಹಂತಗೌಡ ಮಾಲಿಪಾಟೀಲ್ ಕೇಸರಟ್ಟಿ ಅಂತ. ನಾನು ಮೊನ್ನೆ ನಡೆದ ಕೇಸರಟ್ಟಿ ಗ್ರಾಮದಲ್ಲಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಎರಡನೇ ಬಾರಿ ನಾನು ಜಯಗಳಿಸಿದ್ದೇನೆ. ನನ್ನ ಜಯಗೆ ಕಾರಣೀಭೂತರಾದ ರಮೇಶ್ ಮಾಲಿಪಾಟೀಲ್, ವಿಶ್ವನಾಥ್ ಮಾಲಿಪಾಟೀಲ್, ಅದೇ ರೀತಿಯಾಗಿ ಶೇಖರ ತಾತ ಮರ್ಕುಂಬಿ, ಮಂಜುನಾಥ ಗುಡೂರು,
ಬಸಗೌಡ ಮಾಲಿಪಟ್ಟಲ್ಲಿ ಇವರೆಲ್ಲರೂ ನನ್ನ ಬೆಂಬಲಕ್ಕೆ ನಿಂತು ನನ್ನನ್ನು ಜಯಗಳಿಸಿದ್ದಾರೆ. ಮತ್ತು ಈಗ ನನಗೆ ಮತದಾನ ಹಾಕಿರುವ ಮತದಾರರಿಗೂ ನನ್ನ ಧನ್ಯವಾದಗಳು. ಅದೇ ರೀತಿಯಾಗಿ ನಾನು ಯಾವುದೇ ನಾನು ಬಿ ಜೆ ಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ, ನಾನು ಪುರಾಣ ಮುನವಳ್ಳಿ ಶಾಸಕರ ಅಭ್ಯರ್ಥಿ, ಆಮೇಲೆ ಸಿಂಗನೂರು ಪಕ್ಷಪ್ಪ ಜಿಲ್ಲಾಧ್ಯಕ್ಷ ಬಿ ಜೆ ಪಿ ಅವರ ಬೆಂಬಲಿಗ ಅಭ್ಯರ್ಥಿ. ಹಾಗೆ ಮೊನ್ನೆ ಪತ್ರಿಕೆಯಲ್ಲಿ ಯಾರೋ ಕೊಟ್ಟಿದ್ರು ಪಕ್ಷೇತರದ ಅಭ್ಯರ್ಥಿ ಅಂತ ಮಾತು ಕೂಡ ಜಯಗಳಿಸಿದೆ ಅಂತ ಕೊಟ್ಟಿದ್ರು. ಅಲ್ಲ, ನಾನು ಬಿ ಜೆ ಪಿಯಿಂದ ಜಯಗಳಿಸಿರೋದು, ಯಾವುದೇ ಸಹಕಾರ ಸಂಘದಲ್ಲಿ ಪಕ್ಷ ಇರುವುದಿಲ್ಲ. ನಾನು 20-25 ವರ್ಷದಿಂದ ನಾನು ಬಿ ಜೆ ಪಿಯಲ್ಲಿ ದುಡಿದ್ದೇನೆ, ಬಿ ಜೆ ಪಿ ಕಾರ್ಯಕರ್ತನಾಗಿ ಇನ್ಮೇಲೇನು ದುಡಿತೇನೆ ಅಂತ ಈ ಮೂಲಕ ತಿಳಿಸಲು ನಾನು ಹೆಸರಿಟ್ಟಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪ್ರತಿಮ ಸಹಕಾರ ಸಂಘದ ಚುನಾವಣೆಯಲ್ಲಿ ಚುನಾವಣೆ ನಡೆದಿದ್ದು, ಆ ಚುನಾವಣೆಯಲ್ಲಿ ಮಹಾಂತೇಶ್ ಮಲ್ಲಿಪಟ್ಟಣ ಅವರು ವಿಜಯಿಯಾಗಿದ್ದು, ಆ ವಿಜಯಕ್ಕೆ ಕಾರಣ ಎಂಬುದರಾದ ವಿಶ್ವನಾಥ್ ಮಲ್ಲಿಪಟ್ಟಣ ಗ್ರಾಮ ಪಂಚಾಯತ್ ಸದಸ್ಯರು, ಶೇಖರಯ್ಯ ಮುರ್ಕುಂಬಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಬಸನಗೌಡ ಮಲ್ಲಿಪಟ್ಟಣ ಹಾಗೂ ಮಂಜುನಾಥ್ ಗುರು ಇವರುಗಳು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಮತದಾನದ ದಿನದಂದು ಹೋರಾಡಿ ಮತ ಬಾಂಧವರೆಲ್ಲರೂ ಕರೆದುಕೊಂಡು ಬಂದು ವಿಜಯ ಮಹಾಂತೇಶ್ ಮಲ್ಲಿಪಟ್ಟಣ ಮಹಾಂತೇಶ್ ಮಲ್ಲಿಪಟ್ಟಣವರು ವಿಜಯಕ್ಕೆ ಕಾರಣೀಭೂತರಾಗಿರ್ತಾರೆ. ಅವರಿಗೆ ಮತ್ತು ಮಹಾಂತೇಶ್ ಮಲ್ಲಿಪಟ್ಟಣವರಿಗೆ ಅಭಿನಂದನೆ ತಿಳಿಸುತ್ತಾ, ಮಹಾಂತೇಶ್ ಮಲ್ಲಿಪಟ್ಟಣವರು 20-25 ವರ್ಷದಿಂದ ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು, ಯಾವುದೋ ಒಂದು ಪತ್ರಿಕೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಿಂದ ಬಂದಿದ್ದು ಅದು ತಪ್ಪು. ಇವರು 20-25 ವರ್ಷದಿಂದ ಪಕ್ಷ ಸಂಘಟನೆ ಮಾಡಿದ್ದಿರುತ್ತದೆ. ಇವರು ಜನಪ್ರಿಯ ಶಾಸಕರಿಂದ ಶಾಸಕ ಪರಣ್ಣ ಮುನವಳ್ಳಿ, ಜಿಲ್ಲಾಧ್ಯಕ್ಷರಿಂದ ವಿಪಕ್ಷಪ್ಪ ಸಿಂಗ ಅವರ ಕಟ್ಟ ಅನುಯಾಯಿ ಇದ್ದು ಅವರ ಬೆಂಬಲದಿಂದ ಆಯ್ಕೆಯಾಗಿರುತ್ತಾರೆ. ಆದ ಕಾರಣ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೆ. ಕಂಪ್ಲಿ ತಾಲೂಕಿನ ಅಂಪಾದೇವನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಎಂ ಮಂಜನಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಬಸವರಾಜ್ ಅವರು ಆಯ್ಕೆಯಾಗಿದ್ದಾರೆ. ತುಂಗಭದ್ರಾ ನದಿ ಪಕ್ಕದಲ್ಲಿರುವ ಕಂಪ್ಲಿ ತಾಲೂಕಿನ ಅಂಪಾದೇವನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಅಂಜನಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಉಪ್ಪಾರ ಬಸವರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ಈರಪ್ಪ ಸುರಟೂರ್ ಅವರು ಘೋಷಣೆ ಮಾಡಿದರು. ಈ ಸಮಯದಲ್ಲಿ ನೂತನ ನಿರ್ದೇಶಕರು ಹಾಗೂ ಗ್ರಾಮದ ಎಲ್ಲ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂಪಾದೇವನಹಳ್ಳಿ ಇದರ 2021-2024 ಅವಧಿಗೆ 5 ವರ್ಷಗಳ ಅವಧಿಯ ಒಂದು ನೂತನ ನಿರ್ದೇಶಕರ ಆಯ್ಕೆಯ ಚುನಾವಣೆಯನ್ನು ಈ ತಿಂಗಳ 12 ತಾರೀಕು ನಿಗದಿಪಡಿಸಲಾಗಿತ್ತು. ದಿನಾಂಕ 6ರಂದು ನಾಮಪತ್ರ ಅಂತಿಮ ಹಿಂಪಡೆಯುವ ದಿನಾಂಕದಂದು ಕೊನೆಯದಾಗಿ ಪ್ರತಿಸ್ಪರ್ಧಿಗಳಿಲ್ಲದೆ 12 ನಾಮಪತ್ರಗಳು ಮಾತ್ರ ಸ್ವೀಕಾರಾಗಿರುವುದರಿಂದ 12 ಜನರನ್ನ ಅವಿರೋಧವಾಗಿ ಇಲ್ಲಿ ನಾವು ಆಯ್ಕೆಯನ್ನು ಮಾಡಲಾಗಿದ್ದು ಮತ್ತು ಇವು ದಿನಾಂಕ 20-1-2020 ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಿಗದಿಪಡಿಸಲಾಗಿತ್ತು. ಅದರಂತೆ ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಕೇವಲ 2 ನಾಮಪತ್ರಗಳು ಮಾತ್ರ ಸಲ್ಲಿಕೆಯಾಗಿದ್ದು ಅಧ್ಯಕ್ಷರಾಗಿ ಎ ಅಂಜಿನಪ್ಪ, ಉಪಾಧ್ಯಕ್ಷರಾಗಿ ಉಪ್ಪಾರ ಬಸವರಾಜ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಒಟ್ಟು ಹಂಪಾದೇವನಹಳ್ಳಿಯ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಅಂತ ನಿಮಗೆ ಹೇಳಿ ಇಷ್ಟಪಡ್ತೀನಿ. ಸದಸ್ಯರಿಗೂ, ಗ್ರಾಮದ ಸದಸ್ಯರಿಗೂ ಹಾಗೂ ಹಿರಿಯರಿಗೂ, ಡೈರೆಕ್ಟರ್ಗೂ, ಎಲ್ಲ ಡೈರೆಕ್ಟರ್ಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಹಕಾರ ಸಂಘದಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಲು ಆಯ್ಕೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಇಂದಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಏಕ ಸಿಂಹ ಒಮ್ಮತದ ಅಭ್ಯರ್ಥಿಯಾಗಿ ಅಂಜನೇಯಪ್ಪ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಬಸವರಾಜನ್ನು ಆಯ್ಕೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಹಾಜರಿದ್ದು, ಎಲ್ಲ ಗ್ರಾಮದ ಹಿರಿಯರು ಹಾಜರಿದ್ದು, ಈ ಒಂದು ಯಶಸ್ವಿಗೆ ಕಾರಣ ಇರತಕ್ಕಂಥ ಎಲ್ಲ ಒಂದು ಗ್ರಾಮದ ಜನತೆಗೆ ನಾನು ಅಭಿನಂದನೆ ಸಲ್ಲಿಸ್ತೇವೆ. ಮತ್ತು ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಹಕಾರ ಸಂಘದ ಒಂದು ಏಳಿಗೆಗೆ ಎಲ್ಲ ಸಹಕಾರ ಸದಸ್ಯರು ಒಮ್ಮತೆಯಿಂದ ತೀರ್ಮಾನ ತೆಗೆದುಕೊಂಡು ಒಂದು ಸಹಕಾರ ಸಂಘದ ಅಭಿವೃದ್ಧಿಪಡಿಸಬೇಕಾಗಿ ನಾವು ಎಲ್ಲ ಗ್ರಾಮದ ಪರವಾಗಿ ಮತ್ತು ಎಲ್ಲ ಹಿರಿಯರ ಪರವಾಗಿ ಅವರಿಗೆ ನಾವು ಎಲ್ಲ ಸದಸ್ಯರಿಗೆ ನಾವು ಈ ರೀತಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಗಾವತಿ ತಾಲೂಕಿನ ಆಗೋಲಿ ಮತ್ತು ವಿಟ್ಲಾಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಗಂಗಾವತಿ ತಾಲೂಕಿನ ಆಗೋಲೆ ಮತ್ತು ವಿಟ್ಲಾಪುರ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿಯಲ್ಲಿ
ಸುಮಾರು 65 ಲಕ್ಷ ರೂಪಾಯಿ ಅನುದಾನದಲ್ಲಿ 300 ಮೀಟರ್ ಉದ್ದದ ಸಿಸಿ ರಸ್ತೆ ನಿರ್ಮಾಣಕ್ಕೆ ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ಭೂಮಿಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಚನ್ನಪ್ಪ ಮಳಗಿ, ಎಪಿಎಂಸಿ ಅಧ್ಯಕ್ಷರಾದ ಸಣ್ಣಕ್ಕಿ ನೀಲಪ್ಪ, ಬಿಜೆಪಿ ಮುಖಂಡರುಗಳಾದ ಡಿಕೆ ಆಗೋಲಿ, ಹೇಮಂತರಾಜ್ ಗಡ್ಡಿ, ಶರಣಯ್ಯ ಸ್ವಾಮಿ ಮರಳಿ ಮಠ, ಹನುಮನಗೌಡ ಆಗೋಲಿ ಹಾಗೂ ಅಮರೇಗೌಡ ಆಗೋಲಿ ಅವರುಗಳು ಸೇರಿದಂತೆ ಆಗೋಲೆ ಮತ್ತು ವಿಟ್ಲಾಪುರದ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು. ಗ್ರಾಮದಲ್ಲಿ ಇವತ್ತು ಟಿಎಸ್ಪಿ ಯೋಜನೆಯಡಿಯಲ್ಲಿ 4 ಮೀಟರ್ ಅಗಲ ಮತ್ತು 500 ಮೀಟರ್ ಉದ್ದದ ರಸ್ತೆಯಲ್ಲಿ ಇವತ್ತು ಪೂಜೆ ಮಾಡಿದ್ದೇವೆ. ನಾನು ಒಂದು ಮಾತನ್ನು ನಮ್ಮ ಗುತ್ತಿಗೆದಾರರಲ್ಲಿ ಹೇಳೋದಂದರೆ, ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಹಿರಿಯರು, ಈ ಗ್ರಾಮದ ಹಿರಿಯರು ಜೊತೆ ನಮ್ಮ ಮಂಡಲದ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲರೂ ಭಾಗವಹಿಸಿದ್ದಾರೆ. ಜೊತೆಗೆ ಇದು ಗುಣಮಟ್ಟದ ಕಾರ್ಯವನ್ನು ಮಾಡಲಿ, ಯಾಕಂದರೆ ಈ ಭಾಗ ಸಾಕಷ್ಟು ಇಲ್ಲೇ ರೈತರ ಟ್ರ್ಯಾಕ್ಟರ್ಗಳು ಓಡಾಡ್ತಾ ಇದ್ದಾವೆ, ರೈತರಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ 500 ಮೀಟರ್ ಉದ್ದ 4 ಮೀಟರ್ ಆಗಲ್ಲ ಸರಿಯಾದ ರೀತಿಯಲ್ಲಿ ಒಂದು ಗುಣಮಟ್ಟದ ಕಾರ್ಯವನ್ನು ಮಾಡಿರಿ, ನಮ್ಮ ಭಾಗದ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಗ್ರಾಮದ ಹಿರಿಯರು ಸಾಕಷ್ಟು ಜನ ಇದ್ದಾರೆ, ಅವರೊಂದು ಸಲಹೆಯನ್ನು ಪಡೆದುಕೊಂಡು ಕಾರ್ಯವನ್ನು ಮಾಡಿರಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. 100 ಮೀಟರ್ ರಸ್ತೆಯನ್ನು ಮಂಜೂರು ಮಾಡಿದ್ದಾರೆ. ನಾವು ಎಲ್ಲರ ಪರವಾಗಿ ಅವರಿಂದ ಧನ್ಯವಾದ ಇಷ್ಟಪಡ್ತೀನಿ. ಇನ್ನೂ 3 ವರ್ಷ ನಮ್ಮ ಶಾಸಕ ಪೀರಿಯಡ್ ಮುಗಿದ್ರೊಳಗಾಗಿ ಆಗೋಲಿ ಬಹುತೇಕ 80% 90% ಎಲ್ಲ ರಸ್ತೆಗಳನ್ನು ಮಾಡಿ ಮುಗಿಸ್ತೀವಿ. ಎಲ್ಲ ಅನುದಾನ ಸಾಹೇಬರು ತರ್ತಾರಂತ ವಿಶ್ವಾಸ ಅದ ನಮ್ಗೆ. ಸರ್ಕಾರ ನಮ್ಮದಿರೋದ್ರಿಂದ ಸಾಹೇಬರು ಶಕ್ತಿ ಬಂದಂಗೆ ಆಗಿದೆ. ಅದಕ್ಕೆಲ್ಲ ಕಾರ್ಯಕರ್ತರು ಮುಂದಿನ ದಿನಮಾನದಲ್ಲಿ ನಿಮ್ಗೆ ಎಷ್ಟು ಕೆಲಸ ಬೇಕು ಕೆಲಸ ಮಾಡಿಸ್ಕೊಂಡು ಮುಂದಿನ ದಿನಮಾನದಲ್ಲಿ ಮಾನ್ಯ ಪುರಾಣಮಂಡಲ ಸಾಹೇಬರಿಗೆ ತಾವೆಲ್ಲ ರೀತಿಯ ಆಶೀರ್ವಾದ ಮಾಡಿ ಅವ್ರ ಜೊತೆ ಇರ್ಬೇಕಂತೇಳಿ. ಪೌರತ್ವ ಕಾಯ್ದೆ ತಿದ್ದುಪಡಿ ಮಾಡಿದ ನಂತರ ಈ ದೇಶದಲ್ಲಿ ಹಲವಾರು ರೈತ ನಡೀತಾ ಇವೆ. ಈ ಕಾನೂನು ತಿದ್ದುಪಡಿಯಿಂದ ಈ ದೇಶದ ಮೂಲ ನಿವಾಸಿಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಜನಾಂಗಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾರೋ ಕೆಲವೊಂದು ವ್ಯಕ್ತಿಗಳು, ಕ್ರೀಡೆಗಳು ದೇಶದಲ್ಲಿ ಅಶಾಂತಿ ಹುಟ್ಟಿಸ್ಬೇಕೆಂಬ ಒಂದು ಕಾರಣಕ್ಕೆ ಈ ಕಾನೂನು ಮುಸ್ಲಿಂ ವಿರೋಧಿ ಅಂತೇಳಿ ಬಿಂಬಿಸ್ತಾ ಇದ್ದಾರೆ. ಈ ದೇಶದ ಮುಸ್ಲಿಮರಿಗೂ ಸಹ ಇದು ಯಾವುದೇ ರೀತಿ ಕಾನೂನು ತೊಂದರೆ ಕೊಡೋದಿಲ್ಲ. ಈ ಕಾನೂನು ಈ ದೇಶದ ಬೇರೆ ದೇಶದಿಂದ ಬಂದಂತ ಅಲ್ಪಸಂಖ್ಯಾತರು, ಪಾರ್ಸಿ, ಜೈನ, ಬೌದ್ಧ, ಮುಸ್ಲಿಮರಿಗೆ ಪೌರತ್ವ ಕೊಡುವ ಉದ್ದೇಶದಿಂದ ಪ್ರಶ್ನೆ ಮಾಡಿದಂತ ಕಾನೂನು ಅಂತೇಳಿ ಸಲಹೆ ಹೇಳ್ತಾರೆ. ಮತ್ತು 4 ಮೀಟರ್ ಅಗಲದ ರಸ್ತೆಗೆ ಇವತ್ತು ಪೂಜೆ ಮಾಡಿದ್ದೇವೆ. ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ಗುತ್ತಿಗೆದಾರರಲ್ಲಿ ಗುಣಮಟ್ಟದ ಕಾರ್ಯವನ್ನು ಮಾಡಿರಿ, ಈ ಭಾಗದ ಎಲ್ಲ ಹಿರಿಯರ ಒಂದು ಸಲಹೆಯನ್ನು ತೆಗೆದುಕೊಂಡು ಆ ಕಾರ್ಯವನ್ನು ಮಾಡಿರಿ, ಇದು ಶಾಶ್ವತವಾಗಿ ಕಾಮಗಾರಿ ಉಳಿಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಈ ಭಾಗದ ಜನರದು, ನಮ್ಮ ಈ ಭಾಗದ ಎಲ್ಲ ಹಿರಿಯರದು ಒಂದು ದೊಡ್ಡ ಆಸೆ ಅಂದರೆ ಕೆರೆ ಮಾಡಬೇಕನ್ನೋದು ಭಾಳ ದಿವಸದ ಬೇಡಿಕೆ ಇದೆ. ಆದಷ್ಟು ಬೇಗನೆ ಆ ಕೆರೆ ಕೆಲಸಕ್ಕೂ ಸಹಿತ ಈಗ ನಮ್ಮ MIದೊಳಗೆ ಈಗಾಗಲೇ ಕಾರ್ಯ ಅಂದರೆ ಅದರದ್ದು ಪ್ರೊಸೀಜರ್ ನಡೆದಿದೆ. ಆದ ಕಾರಣ ಅದನ್ನೊಂದು ಮತ್ತು ಇದೇನು ಅಗಸಿ ಇದು ಅರ್ಧ ಮಾಡಿದ್ದೆ ನಾನು ಅವಾಗ 8ರಿಂದ 13 ಇದ್ದಾಗ ಅರ್ಧ ಆಗಿತ್ತು. ಅದು ಪೂರ್ತಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ಕಾನೂನು ಒಮ್ಮೆ ಸಂಸತ್ತಿನಲ್ಲಿ ಯಾವುದೇ ಒಂದು ಕಾನೂನು ಪಾಸ್ ಆದ ನಂತರ ಯಾರೂ ಇದಕ್ಕೆ ವಿರೋಧ ಮಾಡುವಂಥ ಅವಕಾಶಗಳು ಇಲ್ಲ. ಆದ ಕಾರಣ ಇದು ಎಲ್ಲರ ಪರವಾಗಿಯೂ ಇದೆ.
ಯಾವುದೇ ರೀತಿಯಲ್ಲಿ ಯಾವ ಜನಾಂಗಕ್ಕೂ ಇದು ಅನ್ಯಾಯ ಆಗೋದಿಲ್ಲ. ಆ ದಿಶೆಯಲ್ಲಿ ಮನೆ ಮನೆಗೆ ನಾವು ಈ ಒಂದು ಇದರ ಬಗ್ಗೆ ಏನು ಪೊರತು ಕಾನೂನಿನ ಬಗ್ಗೆ ಜನರಲ್ಲಿ ತಿಳಿಕೊಡ್ಬೇಕನ್ನುವಂಥ ಉದ್ದೇಶದಿಂದ ಪ್ರತಿಯೊಂದು ಮನೆಗೂ ಸಹಿತ ನಾವು ಮುಟ್ಟಿಸ್ತಾ ಇದ್ದೇವೆ. ಈಗ ತಾನೇ ಬೆಳಿಗ್ಗೆ ನಾನು ನಗರದಲ್ಲಿ 3-4 ವಾರ್ಡ್ಗಳನ್ನು ಅಡ್ಡಾಡೋದ್ರ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ದೊಡ್ಡ ಯೋಜನೆ ಇದು, ದೇಶ ಮೊದಲು ಅನ್ನುವಂಥ ಸಂದೇಶ ಮತ್ತು ಒಂದು ದೇಶ ಒಂದು ಕಾನೂನು ಅನ್ನುವಂಥ ಒಂದು ಸಂದೇಶವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ನಮಗೆ ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಕಾನೂನು ಎಲ್ಲರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇನೆ, ಈ ಕಾನೂನು ಪೌರತ್ವದ ಪರವಾಗಿ ನಾವು ಇರಲೇಬೇಕು. ಜೊತೆಗೆ ಇದು ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಬೆನಕನಾಳ ಗ್ರಾಮದಲ್ಲಿ ನಿಜಶರಣರಾದ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಸಡಗರ ಸಂಭ್ರಮ ಮತ್ತು ವೈಭವದಿಂದ ಆಚರಿಸಲಾಯಿತು.
ಇವತ್ತು ಬೆನಕನಾಳ್ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನಮ್ಮ ಬೆನಕನಾಳ್ ಗ್ರಾಮದಲ್ಲಿ ಮೂರನೇ ವರ್ಷದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ನಾವು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಅನೇಕ ಜಯಂತಿ ಕಾರ್ಯಕ್ರಮಗಳೆಲ್ಲ ಭೇಟಿ ಕೊಟ್ಟು ಬರ್ತಾ ಇರ್ತೀವಿ. ಇವತ್ತು ಇಲ್ಲಿ ನಮ್ಮ ಬೆನಕನಾಳ್ ಗ್ರಾಮದಲ್ಲಿ ಒಂದು ಅಂಬಿಗರ ಚೌಡಯ್ಯ ಜಯಂತಿಯ ವಿಶೇಷತೆ ಏನಂದರೆ, ನಾನು ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲಿ ಯಾವುದೇ ಜಯಂತಿ ಇರ್ಬೋದು, ಇವತ್ತು ನಮ್ಮ ವೀರಶೈವ ಸಮಾಜರಿರ್ಬೋದು, ನಾಯಕ ಸಮಾಜರಿರ್ಬೋದು, ಪ್ರತಿಯೊಂದು ಎಲ್ಲ ನಮ್ಮ ಈ ಗಂಗಾಮತ ಸಮಾಜದವರು ಎಲ್ಲ ಸಮಾಜದವರು ಒಟ್ಟಿಗೆ ಸೇರಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಮನೆಗೆ ಒಬ್ಬ ಮಹಿಳೆ ಜಾತಿ ಪಂಗಡ ಭೇದ ಮರೆತು ಇಡೀ ಗ್ರಾಮದ ಎಲ್ಲರೂ ನಾವು ಒಂದೇ ಜಾತಿಯವರು ಅನ್ನೋ ಒಂದು ಲೆಕ್ಕಕ್ಕೆ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರು ಮಹಿಳೆಯರು ಕುಂಭವನ್ನು ಹೊತ್ತು ಒಂದು ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಒಗ್ಗಟ್ಟಿದೆ ಅಂತಂದು ಪ್ರತಿಯೊಂದು ಶರಣರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡೋದು ಭಾಳ ಒಂದು ಹೆಮ್ಮೆಯ ವಿಷಯ. ಅಂಬಿಗರ ಚೌಡಯ್ಯ ವಿಜಯ ಶರಣ ಅಂಬಿಗರ ಚೌಡಯ್ಯ ಇವತ್ತು ಜಯಂತಿ ಒಂದು ಜಯಂತಿಯನ್ನು ಈಗಾಗಲೇ ಆಚರಣೆಯನ್ನು 3 ವರ್ಷದಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಜಯಂತಿಯನ್ನು ನಾವು ನೋಡಿದಾಗ ಇವತ್ತು ತಾಲೂಕಲ್ಲಿ ಅತಿ ವಿಜೃಂಭಣೆಯಿಂದ ಈ ಜಯಂತಿ ನಡೀತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಗ್ರಾಮೀಣ ಭಾಗದಲ್ಲಿ ಇವತ್ತು ಎಲ್ಲ ಧರ್ಮದವರು ಕೂಡಿ ಇವತ್ತು ಒಂದು ಊರಿನ ಹಬ್ಬವಾಗಿ ಇವತ್ತು ಆಚರಿಸ್ತಕ್ಕಂಥದ್ದು ನಿಜವಾಗಲೂ ಸಂತೋಷ ತರ್ತಕ್ಕಂಥದ್ದು. ಇವತ್ತು 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ, ಕಡುಪದಪ್ಪಣ್ಣ, ಕೇತ ಮತ್ತು ಕುಂಬಾರಗುಂಡಯ್ಯ, ಅಂಬಿಗರ ಚೌಡಯ್ಯ ಈ ಎಲ್ಲ ಶರಣರ ಕುಡಿ ಬಸವಣ್ಣವರ ನೇತೃತ್ವದಲ್ಲಿ ಅನುಭವ ಮಂಟಪವನ್ನು ರಚಿಸಿ ಅಂದು ಜಾತಿ ಮತ್ತು ಶೋಷಿತರ ಪರವಾಗಿ ಮತ್ತು ಜಾತಿ ವಿರುದ್ಧವಾಗಿ ಅವತ್ತು ಹೋರಾಡಿದಂಥ ಶರಣರಲ್ಲಿ ಅಂಬಿಗರ ಚೌಡಯ್ಯ ಕೂಡ ಒಬ್ಬರು. ಆದರೆ ಅವತ್ತು ಅಂಬಿಗರ ಚೌಡಯ್ಯವರು ಬರೇ ಇಷ್ಟೇ ಅಲ್ಲ, ವಚನಗಳನ್ನು ಸೃಷ್ಟಿ ಮಾಡಿ ವಚನಗಳ ಮುಖಾಂತರ ಎಲ್ಲ ಜಾತಿ ವಿರುದ್ಧ ಮತ್ತು ಮೂಢನಂಬಿಕೆ ವಿರುದ್ಧ ಹೋರಾಡಿದಂಥ ಶರಣರಲ್ಲಿ ಅಂಬಿಗರ ಚೌಡಯ್ಯ ಅವರು ಕೂಡ ಒಬ್ಬರು. ಅಂಥ ಒಬ್ಬ ಮಹಾನುಭಾವ ಶರಣರ ಇವತ್ತು ಜಯಂತಿಯನ್ನು ಬೆನಕನಾಳ್ ಗ್ರಾಮದಲ್ಲಿ ಆಚರಿಸುವುದನ್ನು ನೋಡಿದ್ರೆ ನಮ್ಮ ಗ್ರಾಮದಲ್ಲಿ ಯಾವ ತರನಾಗಿ ಈ ಒಂದು ಕಾರ್ಯಕ್ರಮ ಜಯಂತಿಯನ್ನು ಆಚರಣೆ ಆಗುತ್ತೋ ಅದೇ ಒಂದು ಸಂದರ್ಭದಲ್ಲಿ ತಮ್ಮ ಸಮಾಜ ಎಲ್ಲಿದೆ ಎಲ್ಲರೂ ಕೂಡ ಅದೇ ರೀತಿಯಾಗಿ ಒಗ್ಗಟ್ಟಾಗಿ ನಮ್ಮ ತಾಲೂಕಿನಲ್ಲಿ ಕಕ್ಕಂಡ ತಾಲೂಕಲ್ಲಿ ಇರತಕ್ಕಂಥ ಕಾಟಿ ಗಂಗಾವತಿ ಕನಕೇರಿಯಲ್ಲಿ ಕೂಡ ತಾವು ಹಿರಿಯರು ಈ ಒಂದು ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಹೇಳಲಿಕ್ಕೆ ಇಷ್ಟ ಪಡುತ್ತಾ ನಮ್ಮ ಈ ಒಂದು ನಮ್ಮ ಸಮಾಜದ ಎಲ್ಲ ಸಮಾಜದ ಮುಖಂಡರಲ್ಲಿ ಈ ಒಂದು ನಾವು ಜಯಂತಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಊರಿನ ಹಿರಿಯರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಹನುಮಂತಪ್ಪ ಇರ್ಬೋದು, ಮಲ್ಲಯಸ್ವಾಮಿ ಇರ್ಬೋದು, ಶಿವನಂದ ಇರ್ಬೋದು ಮತ್ತು ಹಿರಿಯರಾಗಿರ್ತಕ್ಕಂಥ ಲಿಂಗಪ್ಪ ಯಜಮಾನರು ಇಂಥ ಸಮ್ಮುಖದಲ್ಲಿ ನಾವು ಒಟ್ಟಿಗೆ ಕೂಡಿ ಮಾಡಿದರೆ ಈ ಒಂದು ಜಯಂತಿ ಚಿಕ್ಕ ಗ್ರಾಮ ಆಗಿರೋದರಿಂದ ಎಲ್ಲರೂ ಕೂಡಿದಾಗ ಒಗ್ಗಟ್ಟು ಅಂತಕ್ಕಂಥ ಭಾವನೆ ಬರುತ್ತೆ. ಅದೇ ತೆರನಾಗಿ ನಮ್ಮ ಗ್ರಾಮದಲ್ಲಿ ಕೂಡ ಎಲ್ಲ ಸಮಾಜದವರು ಕೂಡ ಅದೇ ತೆರನಾಗಿದ್ದೇವೆ. ಯಾರು ಶರಣರಲ್ಲಿ ಶರಣರಾಗಿರ್ತಕ್ಕಂಥ ಬಸವಾದಿ ಶರಣರ ಸಮಕಾಲೀನರಾಗಿರ್ತಕ್ಕಂಥ ಯಾವತ್ತು ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತಿ ಈ ದಿನ ಕನಕಗಿರಿ ತಾಲೂಕಿನ ಬೆನಕನಾಳ್ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ತುಂಬ ಕಳಸ ಮೆರವಣಿಗೆಯ ಒಂದು ಸುಸಂದರ್ಭ ಈ ದಿನ ಬೆನಕನಾಳ್ ಗ್ರಾಮದಲ್ಲಿ ಜರುಗ್ತಾ ಇದೆ. ಇವತ್ತು ಈ ಒಂದು ಜಯಂತಿ ಅಂಬಿಗರ ಚೌಡಯ್ಯನವರ ಜಯಂತಿ ಬಸವಾದಿ ಶರಣರಾಗಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರ ಒಂದು ಏನು ವಚನಗಳ ಮುಖಾಂತರ ಜಗಜ್ಜಾರಾಗಿದ್ದಾರೆ. ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವ 900ನೇ ಜಯಂತ್ಯೋತ್ಸವ ಬೆನಕನಾಳ್ ಗ್ರಾಮದಲ್ಲಿ ಕನಕಗಿರಿ ತಾಲೂಕಿನ ಬೆನಕನಾಳ್ ಗ್ರಾಮದಲ್ಲಿ ಅದ್ಧೂರಿಯಾಗಿ ನೆರವೇರ್ತಾ ಇದೆ. ಇದಕ್ಕೆ ಕಾರಣಭೂತರಾದ ಸರ್ವ ಧರ್ಮದವರು ಇದಕ್ಕೆ ಕಾಣಲು ಕೈಯಿಂದ ಕಂಡು ಎಲ್ಲದಕ್ಕೂ ಅವರ ಸಹಕಾರ ಸಹನೆ ಎಲ್ಲರೂ ಇಲ್ಲಿ ಹೆಂಗಿದ್ದಾರೆ ಅಂದರೆ ಇಲ್ಲಿ ಈ ಊರಲ್ಲಿ ಎಲ್ಲ ಧರ್ಮದವರು ಒಂದು ಜಯಂತಿ ಬಂತಂದರೆ ಈ ಜಯಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ಯಾವುದೇ ಜಯಂತಿ ಇರ್ಬೋದು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂದರೆ ಇದು ಬೆನಕನಾಳ್ ಗ್ರಾಮ ಅಂತ ನಾವು ಹೇಳ್ಬೋದು. ಸೊ ನಮ್ಮ ಬೆನಕನಾಳ್ ಗ್ರಾಮದಲ್ಲಿ ವಿಶೇಷವಾದ ಜಯಂತಿಯನ್ನು
ನಾವು ಆಚರಣೆ ಮಾಡ್ತೀವಿ ಅಂದರೆ ತಪ್ಪಾಗಲಿಕ್ಕೆ ನಾವು ಮಾಡ್ತಾ ಸಾಕಷ್ಟು ಜನ ಇಲ್ಲಿ ಬಂದಿರತಕ್ಕಂಥ ಹಿರಿಯರು ಕೂಡ ವ್ಯಕ್ತಪಡಿಸಿದ್ದಾರೆ. ಅದು ನಿಜ ಕೂಡ. ಏನಂತಂದರೆ ನಾವು ಯಾವುದೇ ಜಾತಿ ಮತ ಪಂಥ ಅನ್ನ ಇರಲಾರ್ದೇ ನಾವು ಲಿಂಗಾಯತರು ಗಂಗಾ ಮತಸ್ಥರು ಅನ್ನೋ ಭಾವನೆ ಇರಲಾರ್ದೇ ಎಲ್ಲರೂ ಎಲ್ಲ ಮಹಿಳೆಯರು ಎಲ್ಲ ಪುರುಷರು ಇವತ್ತು ನಮ್ಮ ಗ್ರಾಮದಲ್ಲಿ ಒಂದು ಹಬ್ಬದ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಹಬ್ಬದ ರೀತಿಯಲ್ಲಿ ಇವತ್ತು ಆಚರಿಸ್ತಾ ಇದ್ದೇವೆ. ಗ್ರಾಮದ ಅಂಬಿಗರೆ ಚೌಡಯ್ಯನ ಜಾತ್ರಾ ಜಯಂತ್ಯೋತ್ಸವ ಅಂಗವಾಗಿ ಎಲ್ಲ ಸಮಾಜದವರು ಎಲ್ಲ ಒಗ್ಗೂಡಿಕೊಂಡು ಇದನ್ನು ಅಂಬಿಗರ ಚೌಡಯ್ಯನ ಜಾತ್ರೆ ಆಗಲಿ ಇದು ಜಯಂತಿರಾಗಲಿ ಯಾವುದೇ ಜಯಂತಿ ಇದ್ರೂ ವಸ್ತುರು ಒಗ್ಗೂಟಿಸಿಕೊಂಡು ಮಾಡ್ಕೊಂಡು ಹೋಗ್ತಾರೆ ಅಂತಂದು ಹೇಳಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ತುಂಗಭದ್ರಾ ನದಿ ಪಕ್ಕದ ಕಂಪ್ಲಿ ಪಟ್ಟಣದಲ್ಲಿ ನಿಜಶರಣರಾದ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತಿ ಅದ್ಧೂರಿಯಾಗಿ ಆಚರಣೆ. ಆಗೋಲೆ ವಿಟ್ಲಾಪುರ ಗ್ರಾಮಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಶಾಸಕರಾದ ಪರಣ್ಣ ಮುನವಳ್ಳಿ ಅವರಿಂದ ಚಾಲನೆ. ಮತ್ತು ತಲಕಗಿರಿ ತಾಲೂಕಿನ ಬೆನಕನಾಡ ಗ್ರಾಮದಲ್ಲಿ ನಿಜಶರಣರಾದ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತಿ ಸಂಭ್ರಮದಿಂದ ಆಚರಣೆ. ಮುಂದಿನ ಜಿಎಸ್ಪಿನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.